ಇವರನ್ನು ನೋಡಿದ್ರೆ ವಯಸ್ಸು ಕೇವಲ ಸಂಖ್ಯೆಗೆ ಮಾತ್ರ ಸೀಮಿತ ಅನ್ಸಿಬಿಡುತ್ತೆ ಯಾಕಂದ್ರೆ ಇವರ 80 ರ ವಯಸ್ಸಿನಲ್ಲೂ ಹದಿಹರೆಯದ ಯುವಕನಂತೆ ಕಾಣುವ ಇವರ ಪ್ರತಿಭೆಯನ್ನು ನೋಡಿದ್ರೆ ಎಲ್ಲರೂ ಆಶ್ಚರ್ಯಪಡುವುದಂತೂ ಗ್ಯಾರಂಟಿ ಯಾರಪ್ಪ ಇವರು ಅಂತೀರಾ ಇವರು ಮತ್ತ್ಯಾರು ಅಲ್ಲ ಖ್ಯಾತ ವ್ಯಂಗ್ಯಚಿತ್ರ ಕಲಾವಿದ ಬಿವಿ ಪಾಂಡುರಂಗರಾವ್ ಇವರಿಗೆ ಇವರ ಕಲೆ ಒಂದು ಪ್ರಪಂಚ ಆ ಪ್ರಪಂಚಕ್ಕೆ ನೀವು ಹೋಗಬೇಕು ಅನ್ಸಿದ್ಯಾ ಹಾಗಾದ್ರೆ ಬನ್ನಿ ಇವರ ಪ್ರಪಂಚಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇವೆ ಬನ್ನಿ ಹೀಗೆ ಪೆನ್ನು ಖಾಲಿ ಹಾಳೆಯನ್ನ ಹಿಡಿದುಕೊಂಡು ಚಿತ್ತಾರ ಬಿಡಿಸುತ್ತಾ ಇರುವ ವಿದ್ಯಾರಣ್ಯಾಪುರದ ಹಿರಿಯ ವ್ಯಂಗ್ಯ ಚಿತ್ರ ಕಲಾವಿದ ಬಿವಿ ಪಾಂಡುರಂಗರಾವ್ ಇವರ ವಯಸ್ಸು 80 ರ ಆಸುಪಾಸಿನಲ್ಲಿದ್ದರು ಹುಮ್ಮಸ್ಸು ಮಾತ್ರ ಇನ್ನೂ ಚಿರ ಯುವಕನಂತೆ ಇವರ ವಿಶೇಷ ಕಲೆಯನ್ನ ನೋಡಿದ ಎಂತವರಾದರೂ ಒಂದು ಕ್ಷಣ ನಿಬ್ಬೆರಗಾಗುವುದಂತೂ ಗ್ಯಾರಂಟಿ ಹವ್ಯಾಸಿಯಾಗಿ ವ್ಯಂಗ್ಯ ಚಿತ್ರದಲ್ಲಿ ತೊಡಗಿಸಿಕೊಂಡ ಪಾಂಡುರಂಗ ಅವರು ತಾನು ಯಾವತ್ತೂ ಒಬ್ಬ ವ್ಯಂಗ್ಯ ಚಿತ್ರಗಾರ ಕಲಾವಿದನಾಗುವೆ ಅಂದುಕೊಂಡಿರಲಿಲ್ಲವಂತೆ ವೃತ್ತಿಯಲ್ಲಿ ಇಂಜಿನಿಯರ್ ಆಗಿದ್ದ ಇವರು ಸಮಾಜದಲ್ಲಿ ಆಗು ಹೋಗುವ ಸಂಗತಿಗಳ ನೈಜ ಚಿತ್ರಣವನ್ನ ತನ್ನ ವ್ಯಂಗ್ಯ ಚಿತ್ರದ ಮೂಲಕ ಜನರಿಗೆ ಸಮಾಜಕ್ಕೆ ತೋರಿಸುವ ಪ್ರಯತ್ನಕ್ಕೆ ಮುಂದಾಗಿದ್ರು ನಂತರ ವ್ಯಂಗ್ಯ ಚಿತ್ರಕಲಾ ಕ್ಷೇತ್ರದಲ್ಲಿ ಹೊಸ ಮೈಲುಗಲ್ಲನ್ನೇ ಪ್ರಾರಂಭಿಸಿದ್ರು ನೋಡಿ ವ್ಯಂಗ್ಯ ಚಿತ್ರದಲ್ಲಿ ಇಂಟರೆಸ್ಟ್ ಮೊದಲಿಲ್ಲ ಮೊದಲು ನಾನು ಎಲ್ಲ ಮಕ್ಕಳು ಮಾಡ್ತಾರೆ ಡ್ರಾಯಿಂಗ್ ಮಾಡ್ತಾರಲ್ಲ ಅದೇ ಥರ ಮಾಡ್ತಾ ಇದ್ದೆ ಚಿಕ್ಕ ವಯಸ್ಸಿನ ಡ್ರಾಯಿಂಗ್ ಮಾಡೋದು ಅಭ್ಯಾಸ ಇತ್ತು ಮಾಡ್ಕೊಂಡು ಬರ್ತಾ ಇದ್ದೆ ಸ್ವಲ್ಪ ಬೇರೆ ಮಕ್ಕಳಿಗಿಂತ ಸ್ವಲ್ಪ ಚೆನ್ನಾಗಿ ಮಾಡ್ತಾ ಇದ್ದೆ ಅಷ್ಟೇ ಆಮೇಲೆ ಸ್ಕೂಲಲ್ಲಿ ಹೋದಾಗ ಅಲ್ಲಿ ಜಾಸ್ತಿ ಯಾರು ಕೇಳ್ತಾ ಇರಲಿಲ್ಲ ಆಮೇಲೆ ಹೈಸ್ಕೂಲ್ ಬಂದಮೇಲೆ ಬೋರ್ನ ಬರೀಪ್ಪ ಅಲ್ಲಿ ಏನಾದರೂ ಸೋಷಿಯಲ್ ಫಂಕ್ಷನ್ಸ್ ಎಲ್ಲ ಆಗೋದು ಅಲ್ಲಿ ಅಲ್ಲಿ ಬರೀ ಇಲ್ಲಿ ಬರೀ ಯಾವುದೇ ಥಾಟ್ ಫಾದ್ ಡೇ ಬರೀ ವರ್ಷ ವರ್ಷ ಚೆನ್ನಾಗಿ ಬರೀತೀವಿ ತುಂಬ ಚೆನ್ನಾಗಿದೆ ಹ್ಯಾಂಡ್ ರೈಟಿಂಗ್ ಅವರು ಅಷ್ಟೇ ಅಷ್ಟೇ ಎನ್ಕರೇಜ್ಮೆಂಟ್ ಆ ಟೈಮಲ್ಲಿ ಸ್ಕೂಲಲ್ಲಿ ಹೈಸ್ಕೂಲು ಅಷ್ಟೇ ಇವರ ವ್ಯಂಗ್ಯ ಚಿತ್ರಗಳು ಭಾರತದಲ್ಲಿ ಮಾತ್ರವಲ್ಲದೆ ವಿದೇಶದಲ್ಲೂ ಪ್ರದರ್ಶನ ಕಂಡಿದೆ ಅಷ್ಟೇ ಅಲ್ಲದೆ ಇವರ ಹೆಸರಲ್ಲಿ 14 ಲಿಮ್ಕಾ ರೆಕಾರ್ಡ್ 12 ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಮತ್ತು ವರ್ಲ್ಡ್ ರೆಕಾರ್ಡ್ಗಳು ಇವೆ ಪಾಂಡುರಂಗ ರಾವ್ ಅವರ ಮತ್ತೊಂದು ಹೆಚ್ಚುಗಾರಿಕೆ ಅಂದ್ರೆ ಅತಿ ಚಿಕ್ಕ ಅನಿಮೇಷನ್ ಕಾರ್ಡ್ಗಳ ರಚನೆ ಈ ಪುಸ್ತಕ ಅರ್ಧ ಇಂಚು ಅಗಲವಿದೆ ಪುಸ್ತಕ ಗಾತ್ರದಲ್ಲಿ ಮಾತ್ರ ವಿಶೇಷತೆ ಅಲ್ಲ ಅದರಲ್ಲಿ ಇರುವ ಚಿತ್ರ ರಚನೆಯಲ್ಲೂ ಕೂಡ ವಿಭಿನ್ನತೆಯನ್ನ ಕಾಣಬಹುದಾಗಿದೆ ಇವತ್ತವರೆಗೂ 28 ವರ್ಷದಿಂದ ನಾನು ಇಂಟರ್ನ್ಯಾಷನಲ್ ಲೆವೆಲ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ ನ್ಯಾಷನಲ್ ಲೆವೆಲ್ ಮಾಡ್ತಾ ಇದ್ದೀನಿ ಅದ್ರಲ್ಲಿ ಸಾಕಷ್ಟು ಅವಾರ್ಡ್ಗಳು ಬಂದಿದೆ ಸಾಕಷ್ಟುಗಳು ನನ್ನ ಗುರುತಿಸಿ ಅದನ್ನು ಪುಸ್ತಕಗಳನ್ನ ಪ್ರಿಂಟ್ ಮಾಡಿದ್ದಾರೆ ಪುಸ್ತಕ ಕಳಿಸ್ಕೊಡಿದೆ ಇವತ್ತಿಗೆ ನನ್ನ ಹತ್ರ ಇರೋ ಪುಸ್ತಕ 75 ಪುಸ್ತಕಗಳಿದೆ ಇಂಟರ್ನ್ಯಾಷನಲ್ ಕಾರ್ಟು ಪ್ರಿಂಟ್ ಆಗಿರೋ ಪುಸ್ತಕನ 75 ನಂಗೆ ಪ್ರಿಂಟ್ ಆಗಿ ಬಂದಿದೆ ಹೀಗಾಗಿ ಜೊತೆಯಲ್ಲಿ ಎಕ್ಸಿಬಿಷನ್ಸ್ ಮಾಡ್ತಾ ಇದ್ದೆ ಒನ್ ಮ್ಯಾನ್ ಶೋ ಮಾಡ್ತಾ ಇದ್ದೆ ಅವಾರ್ಡ್ ಹೋಗ್ತಾ ಇದ್ದು ಈ ರೆಕಾರ್ಡ್ ಮಾಡೋದಕ್ಕೊಂದು ಶುರುವಾಯಿತು ಮೊದಲನೇ ಸಲ ಲಿಮ್ಕಾಲ್ ಮಾಡಿದ್ಮೇಲೆ ಶುರುವಾಯಿತು ಹೀಗಾಗಿ ಒಟ್ಟಿನಲ್ಲಿ ನಿವೃತ್ತಿಯಾದ ನಂತರ ಆರಾಮಾಗಿ ಕಾಲ ಕಳೆಯುವ ಜನರುಗಳ ಮಧ್ಯೆ 80 ರ ಹರಿಯದಲ್ಲೂ ಇಂತಹ ವಿಭಿನ್ನ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಸಾಧನೆಗೈಯುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ನೋಡಿದ್ರಲ್ಲ ವೀಕ್ಷಕರೇ ಇದು ಬಿವಿ ಪಾಂಡುರಂಗರವರ ಪುಟ್ಟ ಪ್ರಪಂಚ ಈ ಪುಟ್ಟ ಪ್ರಪಂಚದಲ್ಲಿ ಇವರು ಬಹಳಷ್ಟು ಸಾಧನೆಯನ್ನು ಮಾಡಿದ್ದಾರೆ ಇನ್ನಷ್ಟು ಸಾಧನೆಗಳನ್ನು ಇವರು ಮಾಡಲಿ ಇನ್ನಷ್ಟು ಪ್ರಶಸ್ತಿಗಳು ಇವರ ಮುಡಿಕೇರಲಿ ಎಂಬುದೇ ನಮ್ಮ ಆಶಯವಾಗಿದೆ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಕೀರ್ತನಾ ಶೆಟ್ಟಿ ವಿಸ್ತಾರ ನ್ಯೂಸ್ ಬೆಂಗಳೂರು ವಿಸ್ತಾರ ನ್ಯೂಸ್ ನಿಖರ ಜನಪರ